ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕೆ ಪಿ ಎಸ್ ಸಿ ಟೈಮ್ಸ್ ಸೊ ನಾವು ಪರಿಸರ ವಿಜ್ಞಾನ ಅಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ನೋಡ್ಕೊಳ್ಳೋಣ ಇದು ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದರಲ್ಲಿ ನಾವೇನು ಅಂತಂದರೆ ಈ ನ್ಯಾಷನಲ್ ಪಾರ್ಕ್ಸ್ ಅಂದ್ರೇನು ಅದಾದಮೇಲೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏನು ಬಯೋಸ್ಫಿಯರ್ ರಿಸರ್ವ್ ಅಂತಂದ್ರೇನು ಯಾವ ರಿಲೇಟೆಡ್ ಟಾಪಿಕ್ಸಲ್ಲಿ ಇವೆಲ್ಲ ಬರುತ್ತೆ ಏನು ಡಿಫ್ರೆನ್ಸ್ ಇರುತ್ತೆ ಅವನ್ನೆಲ್ಲದನ್ನೂ ಕೂಡ ನಾವು ಬೇಸಿಕ್ಸಿಂದ ಹಿಡಿದುಬಿಟ್ಟು ಲಾಸ್ಟ್ವರೆಗು ಕೂಡ ಕಂಪ್ಲೀಟಾಗಿ ನಾವು ನೋಡ್ಕೊಂಡಿರೋಣ ನಿಮಗೆ ಈ ಎನ್ವೈರ್ಮೆಂಟ್ ರಿಲೇಟೆಡು ಮತ್ತು ಬೇರೆ ನೋಟ್ಸ್ ಬೇಕಾಗಿದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು ನಿಮಗಲ್ಲಿ ಪಿ ಡಿ ಎಫ್ ಸಿಗತ್ತೆ ಈ ಕಾನ್ಸೆಪ್ಟ್ ಎಲ್ಲಾದೂ ಕೂಡ ನಮಗೆ ಬಯೋಡೈವರ್ಸಿಟಿ ಕನ್ಸರ್ವೇಷನಲ್ಲಿ ಬರುವಂಥದ್ದು ಸೊ ಬಯೋಡೈವರ್ಸಿಟಿಗೆ ನಾವಿನ್ನೂ ಹೋಗಿಲ್ಲ ಇವಾಗ ಟಾಪಿಕಲ್ಲಿ ಯಾಕಂತಂದರೆ ನಾವಿನ್ನೂ ಫಂಕ್ಷನ್ಸ್ ಎಲ್ಲ ಕಾಂಪೊನೆಂಟ್ಸ್ ಎಲ್ಲ ನೋಡ್ಕೊತಾ ಇದ್ವಿ ಬಟ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ನು ಅದರಲ್ಲಿ ಬರುತ್ತೆ ಸೊ ಬಟ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಂತಂದರೆ ಏನು ಅಂಥ ಸ್ಪೀಶೀಸು ಮತ್ತು ಅವುಗಳ ಹ್ಯಾಬಿಟ್ಯಾಟ್ ಏನೇನಿರುತ್ತಲ್ಲ ಅವನ್ನೆಲ್ಲಾದನ್ನೂ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಇವಾಗ ಕನ್ಸರ್ವ್ ಮಾಡ್ಕೋಬೇಕು ಅಥವಾ ಸೇವ್ ಮಾಡ್ಕೋಬೇಕು ಅಂತಂದರೆ ಆ ಕನ್ಸರ್ವೇಷನ್ ಸ್ಟ್ರಾಟಜೀಸಲ್ಲಿ ಎರಡು ಥರದಿದ್ದಾವೆ ಒಂದು ಬಂದ್ಬಿಟ್ಟು ಎಕ್ಸ್ ಇತ್ತು ಇನ್ನೊಂದು ಬಂದ್ಬಿಟ್ಟು ಇನ್ಸ್ ಇತ್ತು ಆಯಿತಾ ಇವಾಗ ಎಕ್ಸಾಂಪಲ್ ನಾವು ನೋಡ್ಕೊಳೋಣ ಇಲ್ಲಿ ಒಂದು ಫಾರೆಸ್ಟ್ ಇದೆ ಅಂತ ಹೇಳಿ ಅಂದ್ಕೊಳೋಣ ಸೊ ಇಲ್ಲಿ ಒಂದು ಫಾರೆಸ್ಟ್ ಇದೆ ಅದಾದಮೇಲೆ ಎಕ್ಸ್ ವೈ ಅಂತ ಎರಡು ಸ್ಪೀಶೀಸ್ ಇದೆ ಯಾವುದೋ ಒಂದು ಟೈಗರ್ ಆಗಿರ್ಬೋದು ಇನ್ನೊಂದು ಲಯನ್ ಆಗಿರ್ಬೋದು ಸೊ ಇದು ಫಾರೆಸ್ಟು ಫಾರೆಸ್ಟಲ್ಲೇ ಇರೋಂಥದ್ದು ಸೊ ಫಾರೆಸ್ಟಲ್ಲೇ ಇಟ್ಟು ಅದನ್ನು ಪ್ರೊಟೆಕ್ಟ್ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ ಇನ್ಸೆತು ಅಂತ ಹೇಳ್ಬಿಟ್ಟು ಕರಿತೀವಿ ಇನ್ಸಿತು ಅಂತಂದರೆ ಅಲ್ಲಿ ಅದು ಇರುವಂಥ ಸೈಟಲ್ಲೇ ನಾವು ಅದರ ಪ್ರೊಟೆಕ್ಷನ್ ಮಾಡ್ತಾಯಿದ್ದೀವಿ ಅದನ್ನು ಅಲ್ಲಿಂದ ಎಲ್ಲೂ ಹೊರಗಡೆ ತೊಗೊಂಡು ಇಲ್ಲ ನಾವು ಅಂತ ಬಟ್ ಅದೇ ವೈನ ನಾವು ಇಲ್ಲಿ ಹೊರಗಡೆ ಬಂದ್ಬಿಟ್ಟು ಯಾವುದು ಝೂ ಅಲ್ಲಿ ಅದರ ಕನ್ಸರ್ವೇಷನ್ ಮಾಡ್ಕೊತಾ ಇದ್ದೀವಿ ಹೇಳ್ಬಿಟ್ಟು ಅಂದ್ಕೊಳೋಣ ಅದನ್ನು ನಾವೇನಂತ ಕರಿತೀವಿ ಎಗ್ಸ್ ಇತ್ತು ಅಂತ ಹೇಳ್ಬಿಟ್ಟು ಕರಿತೀವಿ ಎಕ್ಸ್ ಇತ್ತು ಅಂತಂದ್ರೆ ಏನು ಹೊರಗಡೆ ಆ ಸ್ಪೀಶೀಸ್ನ ತಗೊಂಡು ಬಂದು ಅಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋವಂಥದ್ದು ಇನ್ಸ್ ಇತ್ತು ಅಂತಂದರೆ ಏನಾಗುತ್ತೆ ನಮಗೆ ಆ ಸ್ಪೀಶೀಸು ಎಲ್ಲಿ ಅಥವಾ ಯಾವ ಹ್ಯಾಬಿಟ್ ಆ್ಯಟಲ್ಲಿದೆ ಆ ಹ್ಯಾಬಿಟ್ ಆಟಲ್ಲೇ ಅದರ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ನಾವು ಇನ್ಸ್ ಇತ್ತು ಹೇಳ್ಬಿಟ್ಟು ಕರಿತೀವಿ ಸೊ ಅದಕ್ಕೆ ಇವಾಗ ಡಿಫ್ರೆನ್ಸು ಬರ್ಕೊಳ್ಳೋಣ ನಾವು ಏನಿದೆ ಇದ್ರದು ಎಕ್ಸ್ ಇತ್ತು ಅಂತಂದರೆ ಔಟ್ಸೈಡ್ ಕರೆಕ್ಟ್ ಅಲ್ವಾ ಔಟ್ಸೈಡ್ ದೇರ್ ನೀಶ್ ನೀಶು ಅದು ಇದೆಯಲ್ಲ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದೀನಿ ಗೊತ್ತಿಲ್ಲ ಅಂತಂದರೆ ನೀವು ಪ್ರೀವಿಯಸ್ ವೀಡಿಯೋಸ್ ನೋಡ್ಕೊಂಡಿರಿ ಔಟ್ಸೈಡ್ ದೇರ್ ಎಕೊಲಾಜಿಕಲ್ ನೀಶ್ ಇದು ಬಂದ್ಬಿಟ್ಟು ಇನ್ಸಿತ್ತು ಅಂತಂದರೆ ಇನ್ಸೈಡ್ ದೇರ್ ಎಕೊಲಾಜಿಕಲ್ ನೀಶ್ ಆಯಿತಾ ಸೊ ಇದು ಫಸ್ಟ್ ಡಿಫ್ರೆನ್ಸು ನಮಗೆ ಗೊತ್ತಿರಬೇಕಾಗಿರೋಂಥದ್ದು ಔಟ್ಸೈಡ್ ಇರೋದರಿಂದ ಏನಾಗುತ್ತೆ ಔಟ್ಸೈಡ್ ಇರೋದರಿಂದ ಏನಾಗುತ್ತೆ ಅಂತಂದರೆ ಆರ್ಟಿಫಿಷಿಯಲ್ ಇಲ್ಲಿ ಆರ್ಟಿಫಿಷಿಯಲ್ ಕಂಡೀಷನ್ಸ್ನ ಕ್ರಿಯೇಟ್ ಮಾಡಿರ್ತಾರೆ ಅಂತಂದರೆ ಸೇಮ್ ಫಾರೆಸ್ಟ್ ಥರನೇ ಇರುತ್ತೆ ಬಟ್ ಫಾರೆಸ್ಟ್ ಆಗಿ ಇರಲ್ಲ ಇಲ್ಲಿ ಬಂದ್ಬಿಟ್ಟು ನ್ಯಾಚುರಲ್ ಕಂಡೀಷನ್ಸ್ ಇರುತ್ತೆ ಕರೆಕ್ಟ್ ಅಲ್ವಾ ಸೊ ಇದು ನ್ಯಾಚುರಲ್ ಕಂಡೀಷನ್ಸು ಅದೇ ಥರ ಇರೋಂಥದ್ದು ಅದರಲ್ಲಿ ಏನೂ ಚೇಂಜಸ್ ಇಲ್ಲ ಅದು ಅಲ್ಲಿ ಇರೋಂಥದ್ರಲ್ಲೇ ಮುಂಚೆಯಿಂದನೂ ಅದರಲ್ಲೇ ಇದ್ದಿದ್ದದು ಆದರೆ ಎಕ್ಸಿತು ಅಂತಂದರೆ ಏನಾಗುತ್ತೆ ಅಂತಂದರೆ ಬೆಟರ್ ಪ್ರಾಡಕ್ಟಿವಿಟಿ ಬರುತ್ತೆ ಬೆಟರ್ ಪ್ರಾಡಕ್ಟಿವಿಟಿ ಬೆಟರ್ ಪ್ರಾಡಕ್ಟಿವಿಟಿ ಯಾಕೆ ಬೆಟರ್ ಪ್ರಾಡಕ್ಟಿವಿಟಿ ಯಾಕೆ ಬೆಟರ್ ಪ್ರಾಡಕ್ಟಿವಿಟಿ ಅಂತಂದರೆ ಅದನ್ನು ಹೊರಗಡೆ ಕರ್ಕೊಂಡು ಬರೋದರಿಂದ ಅಲ್ಲಿ ಬೇಕಾಗಿರುವಂಥದ್ದಷ್ಟೇ ಪ್ರೊವೈಡ್ ಮಾಡ್ಕೊತಾಯಿರ್ತಾರೆ ಕಂಪ್ಲೀಟಾಗಿ ಕಂಪ್ಲೀಟ್ ಕೇರಲ್ಲಿ ಇರುತ್ತೆ ಅದೇ ಇಲ್ಲಿ ನ್ಯಾಚುರಲ್ ಕಂಡೀಷನಲ್ಲಿ ಅಂತಂದರೆ ಅದು ಎಲ್ಲಿ ಇರುತ್ತೆ ಅಂತ ಹಾಬಿಟ್ಟು ನಾವು ನೋಡ್ಕೋಬೇಕು ಸೊ ಅದು ಒಂದು ರೀಜನಿಂದ ಇನ್ನೊಂದು ರೀಜನ್ಗೆ ಹೋಗ್ತಾ ಇರುತ್ತೆ ಆ ಟೈಮಲ್ಲಿ ಅದರದ್ದೆಲ್ಲ ಗಮನ ಇಟ್ಕೊಂಡಿರಬೇಕು ಬಟ್ ಇಲ್ಲಿ ಏನು ಅಂತಂದರೆ ಬೆಟರ್ ಕನೆಕ್ಟಿವಿಟಿ ಆಗ್ತಾ ಇರುತ್ತೆ ಬಟ್ ಇನ್ಸಿತು ಅಂತಂದರೆ ಏನು ಇಲ್ಲಿ ಒಳ್ಳೆ ಎವಲ್ಯೂಷನ್ ಆಗುತ್ತೆ ಬೆಟರ್ ಎವಲ್ಯೂಷನ್ ಬೆಟರ್ ಎವಲ್ಯೂಷನ್ ಇಲ್ಲಿ ಏನೇ ಆದ್ರೂ ಇಲ್ಲಿ ಅಲ್ಲಿ ಕ ಆರ್ಟಿಫಿಷಲ್ಲು ಕಂಡೀಷನ್ಸ್ ಮಾತ್ರ ಆರ್ಟಿಫಿಷಿಯಲ್ ಇರುತ್ತೆ ಆದರೆ ಇಲ್ಲಿ ಪ್ರೊಡಕ್ಟಿವಿಟಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಎಕ್ಸಾಂಪಲ್ನ ನಾವು ನೋಡ್ಕೋಬೇಕು ಅಂತಂದರೆ ಝೂಗಳಾಗತ್ತೆ ಅದಾದಮೇಲೆ ನಮಗೆ ಅಕ್ವೇರಿಯಮ್ ಆಗುತ್ತೆ ಇವೆಲ್ಲದು ಕೂಡ ನಾವು ಎಕ್ಸಿತು ಕನ್ಸರ್ವೇಷನ್ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು ಅದೇ ನಮಗೆ ಇನ್ಸಿಟು ಅಂತಂದರೆ ಏನು ಇನ್ಸಿತುಗೆ ನಮಗೆ ಎಕ್ಸಾಂಪಲ್ ಏನು ಅಂತಂದರೆ ಇಲ್ಲಿ ನ್ಯಾಷನಲ್ ಪಾರ್ಕು ಕರೆಕ್ಟ್ ಅಲ್ವಾ ನ್ಯಾಷನಲ್ ಪಾರ್ಕ್ಗಳಾಗತ್ತೆ ಅದಾದಮೇಲೆ ನಮಗೆ ಬೇರೆ ಪಾರ್ಕ್ಸು ಸ್ಯಾಂಕ್ಚುರೀಸು ಇವೆಲ್ಲದೂ ಕೂಡ ನಮಗೆ ಇನ್ ಸಿಟು ಬಂದಿರುತ್ತೆ ಅಂತಂದರೆ ಅದು ಅಂಥ ಕಂಡೀಷನಲ್ಲಿ ಅವನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಸೊ ಫಸ್ಟು ಬೇಸಿಕ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಕ್ಸ್ ಸಿ ಅಂದರೆ ಏನು ಇನ್ ಸಿಟು ಅಂದರೆ ಏನು ಅಂತ ಫಸ್ಟು ನಾವು ಇವಾಗ ಎಕ್ಸ್ ಸಿಟುಗೆ ನಾವು ಸ್ವಲ್ಪ ಎಕ್ಸಾಂಪಲ್ಸ್ನ ನೋಡ್ಕೊಳೋಣ ಎಕ್ಸಾಂಪಲ್ಸು ಮತ್ತು ಅದರ ಪಾಯಿಂಟ್ಸ್ನ ನಾವು ನೋಡ್ಕೊಳ್ಳೋಣ ಅದಾದಮೇಲೆ ನಾವು ಇನ್ ಸಿಟುಗೆ ಹೋಗುವಂಥದ್ದು ಸೊ ಇವೆಲ್ಲ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸು ಇವೆಲ್ಲದೂ ಕೂಡ ನಮಗೆ ಇನ್ ಸಿಟು ಫಸ್ಟ್ ಇದರಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ ಎಕ್ಸಾಂಪಲ್ ನಮಗೆ ಜೀನ್ ಬ್ಯಾಂಕು ಜೀನ್ ಬ್ಯಾಂಕ್ಗಳನ್ನ ಮಾಡ್ಕೊಂಡಿರ್ತಾರೆ ಸೊ ಜೀನ್ ಬ್ಯಾಂಕಲ್ಲಿ ಏನು ಮಾಡಿರ್ತಾರೆ ಜೀನ್ ಬ್ಯಾಂಕ್ ಜೀನ್ ಬ್ಯಾಂಕಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಜೆನೆಟಿಕ್ ಮೆಟೀರಿಯಲ್ ಜೀನ್ ಅಂತಂದ್ರೆ ಜೆನೆಟಿಕ್ ಅಲ್ಲ ಸೊ ಜೆನೆಟಿಕ್ ಮೆಟೀರಿಯಲ್ಲು ಏನಿರುತ್ತಲ್ಲ ಜೆನೆಟಿಕ್ ಮೆಟೀರಿಯಲ್ ಏನಿರುತ್ತಲ್ಲ ಅದನ್ನು ಇಲ್ಲಿ ಪ್ರಿಸರ್ವ್ ಮಾಡ್ಕೊಂಡಿರ್ತಾರೆ ಜೆನೆಟಿಕ್ ಮೆಟೀರಿಯಲ್ನ ಇಲ್ಲಿ ಪ್ರಿಸರ್ವ್ ಮಾಡ್ಕೊಂಡಿರ್ತಾರೆ ಸೊ ಆ್ಯನಿಮಲ್ ಬಯೋಡೈವರ್ಸಿಟಿಗೆ ಆ್ಯನಿಮಲ್ಸಿಗೆ ಏನು ಮಾಡಿರ್ತಾರೆ ಸ್ಪರ್ಮ್ಸು ಎಗ್ಸು ಇವನ್ನೆಲ್ಲದು ಫ್ರೀಸರಲ್ಲಿ ಪ್ರಿಸರ್ವ್ ಮಾಡ್ಕೊಂಡಿರ್ತಾರೆ ಅಗ್ರಿಕಲ್ಚರ್ ಅಥವಾ ಪ್ಲ್ಯಾಂಟ್ಸಿಗೆ ಏನು ಮಾಡಿರ್ತಾರೆ ಅಂತಂದರೆ ಫ್ರೀಝ್ ಪಾರ್ಟ್ಸ್ನ ಫ್ರೀಸ್ ಮಾಡಿಟ್ಟಿರ್ತಾರೆ ಅಥವಾ ಇನ್ವಿಟ್ರೋ ಸ್ಟೋರೇಜು ಈ ಥರ ಮಾಡ್ಕೊಂಡಿರ್ತಾರೆ ಮತ್ತು ಬೇರೆ ಬೇರೆ ಪ್ಲ್ಯಾಂಟ್ಸಿಗೆ ನಾವೇನು ಮಾಡ್ಕೊತಾರೆ ಅಂತಂದರೆ ಪ್ಲ್ಯಾಂಟ್ಸಲ್ಲಿ ಅನ್ಫ್ರೀಸ್ ಮಾಡ್ಕೊಂಡು ಅದನ್ನು ಎಲ್ಲ ಮಾಡ್ಕೊತಾ ಇರ್ಬೋದು ಇದಕ್ಕೆ ನಾವು ಕೆಲವೊಂದು ಎಕ್ಸಾಂಪಲ್ ನೋಡ್ಕೊಳ್ಳೋಣ ಈ ಎಕ್ಸಾಂಪಲಿಂದ ನಮಗೆ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ ಒಂದು ಬಂದ್ಬಿಟ್ಟು ಇಲ್ಲಿ ಯಾವುದಾಗತ್ತೆ ಅಂತಂದರೆ ಸ್ವಾಲ್ಬಾರ್ಡ್ ಸೀಡ್ ವಾಲ್ಟ್ ಸ್ವಾಲ್ಬಾರ್ಡ್ ಸೀಡ್ ವಾಲ್ಟ್ ಆಗುತ್ತೆ ಸ್ವಾ ಸ್ವಾಲ್ಬಾರ್ಡ್ ಸೀಡ್ ವಾಲ್ಟ್ ಇದು ನಮಗೆ ಇದರಲ್ಲಿ ಏನಿದೆ ಅಂತಂದರೆ ಫಸ್ಟೊಂದು ಬಂದ್ಬಿಟ್ಟು ನಮಗೆ ಇಂಟರ್ನ್ಯಾಷನಲ್ ಐ ಸಿ ಆರ್ ಐ ಎಸ್ ಐ ಟಿ ಅಂತ ಹೇಳ್ಬಿಟ್ಟು ಬನ್ ಬರುತ್ತೆ ಸೊ ಐ ಸಿ ಆರ್ ಐ ಎಸ್ ಐ ಟಿ ಅಂತಂದ್ರೆ ಏನು ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಸೆಮಿ ಏರಿಡ್ ಟ್ರಾಪಿಕ್ಸು ನೆಕ್ಸ್ಟ್ ಒಂದು ಪ್ರಿಸರ್ವೇಷನ್ಗೆ ನಮಗಿರುವಂಥದ್ದು ಯಾವುದು ಅಂತಂದರೆ ನ್ಯಾಷ್ನಲ್ ವೈಲ್ಡ್ ಲೈಫ್ ನ್ಯಾಷನಲ್ ವೈಲ್ಡ್ ಲೈಫ್ ಜೆನೆಟಿಕ್ ರಿಸೋರ್ಸ್ ಬ್ಯಾಂಕ್ ಜೆನೆಟಿಕ್ ರಿಸೋರ್ಸ್ ಬ್ಯಾಂಕ್ ಯಾವ ಥರ ಪ್ರಿಸರ್ವೇಷನ್ ಇದು ಅಂತಂದರೆ ಇದು ಎಕ್ಸ್ ಟು ಪ್ರಿಸರ್ವೇಷನ್ ಸೊ ಇವೆರಡೂ ಕೂಡ ಎಲ್ಲಿದ್ದಾವೆ ಅಂತಂದರೆ ಇವೆರಡೂ ಕೂಡ ನಮಗಿರುವಂಥದ್ದು ಹೈದರಾಬಾದಲ್ಲಿ ಆಯ್ತಲ್ಲ ಸೊ ಇಂಟರ್ನ್ಯಾಷನಲ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಸೆಮಿ ಏರಿಡ್ ಟ್ರಾಪಿಕ್ಸು ಇದು ಕೂಡ ಹೈದರಾಬಾದಲ್ಲಿದೆ ಇದೇನು ಅಂತಂದರೆ ಇಂದು ಫಸ್ಟ್ ಜೀನ್ ಬ್ಯಾಂಕ್ ಇದು ಸೊ ಇದು ಇಂದು ಫಸ್ಟ್ ಜೀನ್ ಬ್ಯಾ ಬ್ಯಾಂಕು ಮತ್ತು ಇನ್ನೊಂದು ಇದನ್ನು ಕಂಪ್ಲೀಟಾಗಿ ಸೋಲಾರ್ ಎನರ್ಜಿಯಿಂದನೇ ಪವರ್ ಕೊಟ್ಟಿದ್ದಾರೆ ಇಂಡಿಯಾದ ಫಸ್ಟ್ ಯಾವುದು ಜೀನ್ ಬ್ಯಾಂಕು ಅಂತ ಹೇಳಿ ಕೇಳಿದ್ರೆ ನಮಗೆ ಇದು ಜೆನೆಟಿಕ್ ಬ್ಯಾಂಕು ವೈಲ್ಡ್ ಲೈಫ್ ಕನ್ಸರ್ವೇಷನ್ಗೆ ಅದು ನ್ಯಾಷನಲ್ ವೈಲ್ಡ್ ಲೈಫ್ ಜೆನೆಟಿಕ್ ರಿಸೋರ್ಸ್ ಅಂತ ಹೋಗ್ಬಿಟ್ಟು ಇದಾದ ಮೇಲೆ ನಮಗೆ ಬೇರೆ ಥರದ್ದು ಯಾವುದ್ ಬರುತ್ತೆ ಇವೆಲ್ಲ ಟು ಎಕ್ಸಾಂಪಲ್ ನಾವು ನೋಡ್ತಾ ಇರೋವಂಥದ್ದು ಇದಾದ ಮೇಲೆ ನಮಗೆ ಬರುವಂಥದ್ದು ಸೀಡ್ ಬ್ಯಾಂಕ್ಗಳು ಬರುತ್ತೆ ಸೊ ಸೀಡ್ ಬ್ಯಾಂಕು ಹೆಸ್ರೇ ಹೇಳ್ತಾ ಇರೋಂಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಸೀಡ್ಸ್ಗಳನ್ನ ಪ್ರಿಸರ್ವ್ ಮಾಡ್ಕೊಂಡಿರ್ತಾರೆ ಸೊ ಇಲ್ಲೇನು ಮಾಡ್ತಾರೆ ಅಂತಂದರೆ ಜೆನೆಟಿಕ್ ಡೈವರ್ಸಿಟಿ ಸೀಡ್ಸ್ನ ಇಲ್ಲಿ ಪ್ರಿಸರ್ವ್ ಮಾಡ್ಕೊಂಡಿರ್ತಾರೆ ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ರಿಇಂಟ್ರೊಡಕ್ಷನ್ ಅಂತ ಹೇಳ್ಬಿಟ್ಟು ಬರುತ್ತೆ ರೀ ರಿಇಂಟ್ರೊಡಕ್ಷನ್ ಅಂತಂದರೆ ಈಗ ಯಾವುದೊಂದು ಸ್ಪೀಶೀಸು ಎಕ್ಸ್ಟಿಂಕ್ಟ್ ರೀ ಹೋಗ್ಬಿಟ್ಟಿದೆ ರೀ ರೀಇಂಟ್ರೊಡಕ್ಷನ್ ಅದು ಅದು ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ಯಾವುದೊಂದು ಸ್ಪೀಸೀಸು ನಮಗೆ ಎಕ್ಸ್ಟಿಂಕ್ಟ್ ಆಗೋಗ್ಬಿಟ್ಟಿದೆ ಅದನ್ನು ವಾಪಸ್ಸು ಇಂಟ್ರೊಡ್ಯೂಸ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ನಾವು ಅಂತ ಹೇಳ್ಬಿಟ್ಟು ಕರಿತೀವಿ ಎಕ್ಸ್ಟಿಂಕ್ಟ್ ಆಗಿರೋಂಥ ಸ್ಪೀಸು ವಾಪಸ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ನಾವು ರಿಇಂಟ್ರೊಡಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ಎಕ್ಸಾಂಪಲ್ಲು ನಾವು ನೋಡ್ಕೋಬೇಕು ಅಂತಂದರೆ ಇವು ಎಕ್ಸ್ಟಿಂಟ್ ಆಗಿಲ್ಲದಂಗೆ ನೋಡ್ಕೊತಾ ಇರೋಂಥದ್ದು ನಾವು ಜೆನೆಟಿಕ್ ಇದು ಗ್ಯಾಂಜೆಟಿಕ್ ಗಡಿಯಾಲ್ ಏನು ಅಂತ ಏನಿದೆಯಲ್ಲ ನಮಗೆ ಇದು ಗಡಿಯಾಲ್ ಅಂತಂದರೆ ನಮಗೆ ಕೊರಕೊಡಾಯಿಲ್ ಅಂತ ಬಂದಿರುತ್ತೆ ಗರಿಯಾಲ್ ಅಂತ ಸೊ ಇದನ್ನು ಪ್ರಿಸರ್ವ್ ಮಾಡ್ಕೊಳ್ಳೋದಕ್ಕೆ ನಾವು ಯು ಪಿ ಎಮ್ ಪಿ ರಾಜಸ್ಥಾನಲ್ಲೆಲ್ಲದೂ ಕೂಡ ಈ ಥರನ ಮಾಡ್ಕೊಂಡಿದ್ದೀವಿ ಇದಾದ ಮೇಲೆ ನಮಗೆ ಇಂಪಾರ್ಟೆಂಟ್ ಬರುವಂಥದ್ದು ರಿಇಂಟ್ರೊಡಕ್ಷನ್ ಆದಮೇಲೆ ಯಾವುದು ಬರುತ್ತೆ ಅಂತಂದರೆ ರೀ ಹ್ಯಾಬಿಲಿಟೇಷನ್ ರೀಹ್ಯಾಬಿಲಿಟೇಷನ್ ಅಂತ ಬರುತ್ತೆ ಸೊ ರಿಹ್ಯಾಬಿಲಿಟೇಷನಲ್ಲಿ ನಾವೇನು ಮಾಡ್ಕೊಂಡಿರ್ತೀವಿ ಅಂತಂದರೆ ಇಲ್ಲಿ ಹೊಸ ಲೊಕೇಶನಲ್ಲಿ ರೀಹ್ಯಾಲಿಟೇಟ್ ಮಾಡ್ಕೊಂಡಿರ್ತಾರೆ ಸೊ ಒಂದು ಲೊಕೇಶನಲ್ಲಿ ಏನಾದರೂ ಥ್ರೆಟ್ಟು ತುಂಬ ಜಾಸ್ತಿ ಆಗ್ತಿದೆ ಅಂತಂದರೆ ಅಲ್ಲಿ ಕೆಲವೊಂದು ಸ್ಪೀಸೀಸ್ನ ಹೊಸ ಲೊಕೇಶನಲ್ಲಿ ಅದನ್ನು ಶಿಫ್ಟ್ ಮಾಡ್ಕೊಂಡಿರ್ತಾರೆ ಇದಕ್ಕೆ ಇಂಡಿಯಾದಲ್ಲಿ ನಾವು ಎಕ್ಸಾಂಪಲ್ ನೋಡ್ಕೋಬೇಕು ಅಂತಂದರೆ ಅದೇನಾಗಿರುತ್ತೆ ಐ ಡಿ ಡಬ್ಲ್ಯೂ ಎಚ್ ಅಂತಂದರೆ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ವೈಲ್ಡ್ ಲೈಫ್ ಹ್ಯಾಬಿಟೆಟ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟು ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಇದು ಸೊ ಇದೊಂಥರ ರಿಕವರಿ ಪ್ರೋಗ್ರಾಮು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸಿಸಿಗೆ ಸೊ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮು ಅದ್ರ ಜೊತೆಗೆ ಇದು ಯಾವುದಕ್ಕೋಸ್ಕರ ಅಂತಂದರೆ ಕ್ರಿಟಿಕಲಿ ಎಂಡೇಂಜರ್ಡು ಸ್ಪೀಶೀಸ್ಗೋಸ್ಕರ ಏನಿದು ಐ ಡಿ ಡಬ್ಲ್ಯೂ ಹೆಚ್ ಅಂತಂದರೆ ಇಂಟಿಗ್ರೇಟೆಡ್ ಆಗಿ ಡೆವಲಪ್ ಮಾಡ್ಕೋಬೇಕು ವೈಲ್ಡ್ ಲೈಫಿಂದು ಹ್ಯಾಬಿಟ್ಯಾಟ್ಸ್ಗಳನ್ನ ಅಂತ ಅದಾದಮೇಲೆ ನಾವು ನೋಡಬೇಕು ಅಂತಂದರೆ ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫು ಇದನ್ನು ರೀಸೆಂಟಾಗಿ ಒಂದು ನಾಲ್ಕು ಹೊಸ ಸ್ಪೀಸೀಸ್ನ ಆ್ಯಡ್ ಮಾಡ್ಕೊಂಡಿದೆ ಇದರಲ್ಲಿ ರೆಡ್ ಪಾಂಡ್ ಆಗಿರ್ಬೋದು ಅದಾದಮೇಲೆ ಕ್ಲೌಡೆಡ್ ಲೆಪರ್ಡು ಅದಾದಮೇಲೆ ಹಂಪ್ ಬ್ಯಾಕ್ ವೇಲು ಇವನ್ನೆಲ್ಲದನ್ನೂ ಕೂಡ ಹಾಕೊಂಡಿದೆ ಅದನ್ನು ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ರಿಹ್ಯಾಬಿಲಿಟೇಷನಲ್ಲಿ ಬರುವಂಥದ್ದು ಇದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಝೂಗಳಾಗಿರ್ತವೆ ಝೂಗಳು ಕೂಡ ನಾವು ಎಕ್ಸಾಂಪಲಲ್ಲಿ ನೋಡ್ಕೊಂಡಿದ್ವಲ್ಲ ಸೊ ಝೂಗಳಾಗಿರ್ತವೆ ಸೊ ಝೂಗಳು ಯಾವುದಕ್ಕೋಸ್ಕರ ಅಂತಂದರೆ ಇದನ್ನು ಎಕ್ಸಿಬಿಷನ್ ಅಂತ ಹೇಳ್ಬಿಟ್ಟು ಇಟ್ಟಿರುವಂಥದ್ದು ಸಫಾರಿ ಪಾರ್ಕ್ಸ್ ಇರುತ್ತೆ ಆ್ಯನಿಮಲ್ ಥೀಮ್ ಪಾರ್ಕ್ ಇರುತ್ತೆ ಅಕ್ವೇರಿಯಮ್ ಇರುತ್ತೆ ಸೊ ಇದರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಇದು ಎಂಟರ್ಟೈನ್ಮೆಂಟಿಂದ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ಕೊಂಡಿರೋಂಥದ್ದು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ಕೊಂಡಿರೋಂಥದ್ದು ಬಟ್ ಅದನ್ನು ಇವಾಗ ಅಲ್ಲೇ ಕನ್ಸರ್ವೇಷನ್ ಎಫರ್ಟು ಕೂಡ ಇದ್ದಾರೆ ಕನ್ಸರ್ವೇಷನ್ ಅಫರ್ಟ್ ಕೂಡ ಇವಾಗ ಮಾಡ್ಕೊತಾ ಇರ್ತಾರೆ ಸೊ ಇಲ್ಲಿ ಯಾವುದೇ ಎಕ್ಸಿಟು ಅಲ್ಲಿ ನಮಗೆ ಇಂಪಾರ್ಟೆಂಟ್ ಬರುವಂಥದ್ದು ಅಂತಂದರೆ ಇಲ್ಲಿ ಜೀನ್ ಬ್ಯಾಂಕು ಸೀಡ್ ಬ್ಯಾಂಕು ರೀ ಇಂಟ್ರಡಕ್ಷನ್ ರಿಹಾಬಿಟೇಷನ್ ಝೂ ಅದಾದಮೇಲೆ ಬೊಟಾನಿಕಲ್ ಗಾರ್ಡನ್ಸ್ ಅಂತಲೂ ಕೂಡ ಬರುತ್ತೆ ಸೊ ಬೊಟಾನಿಕಲ್ ಗಾರ್ಡನ್ಸ್ ಅಂತಂದರೆ ನಮಗೆ ಲಾಲ್ ಲಾಲ್ಬಾಗು ಸೊ ಬಾಗಲ್ಲೂ ಕೂಡ ಸೈಂಟಿಫಿಕ್ಕಾಗಿ ಅಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಕಲ್ಟಿವೇಟ್ ಮಾಡ್ಕೊತ ಇದಾರಲ್ಲ ಸೊ ಇವೆಲ್ಲದೂ ಕೂಡ ಏನಾಗುತ್ತೆ ಅಂತಂದರೆ ಎಕ್ಸಿಟು ಅಂತಂದರೆ ಬೇರೆ ಕಡೆಯಿಂದ ತೊಗೊಂಡು ಅಲ್ಲಿ ಪ್ರಿಸರ್ವ್ ಮಾಡಿಕೊಳ್ಳುವಂಥದ್ದು ಎಕ್ಸಿಟು ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈಗ ಇನ್ ಸಿಟುಗೆ ಹೋಗೋಣ ನಾವು ಇನ್ ಅಲ್ಲಿ ನಾವು ಫಸ್ಟು ತಿಳ್ಕೊಬೇಕಾಗಿರುವಂಥದ್ದು ಏನು ಅಂತಂದರೆ ಇನ್ ಸಿಟು ಅಂತಂದರೆ ನಮಗೆ ಗೊತ್ತು ಇರೋವಂಥ ನ್ಯಾಚುರಲ್ ಹ್ಯಾಬಿಟ್ಯಾಟಲ್ಲೇ ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಕರೆಕ್ಟ್ ಅಲ್ವಾ ಬಟ್ ಇದರಲ್ಲಿ ರಿಸರ್ವ್ಡ್ ಅಂತಂದರೆ ಏನು ರಿಸರ್ವ್ಡ್ ಅಂದರೆ ಏನು ಮತ್ತು ಪ್ರೊಟೆಕ್ಟೆಡ್ ಅಂದರೆ ಏನು ಫಾರೆಸ್ಟು ಸೊ ಇವಾಗ ನೀವು ಎಷ್ಟೊಂದು ಕಡೆ ನೋಡಿರ್ತೀರ ರಿಸರ್ವ್ ಫಾರೆಸ್ಟ್ ಅಂತ ಇದೆ ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂತ ಇದೆ ಸೊ ಎರಡೂ ಒಂದೇ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀವಿ ಬಟ್ ರಿಸರ್ವ್ಡ್ ಅಂದರೆ ಏನು ಪ್ರೊಟೆಕ್ಟೆಡ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಾವು ಡಿಫ್ರೆನ್ಸ್ ನೋಡ್ಕೊಂಡಿರೋಣ ಫಸ್ಟ್ ಆಫ್ ಆಲ್ ರಿಸಾರ್ಟ್ ಅಂತಂದರೆ ಏನಾಗಿರುತ್ತೆ ಎಲ್ಲ ಆ್ಯಕ್ಟಿವಿಟೀಸು ಕೂಡ ಬ್ಯಾನ್ ಆಗಿರುತ್ತೆ ಎಲ್ಲ ಆ್ಯಕ್ಟಿವಿಟೀಸು ಕೂಡ ಬ್ಯಾನ್ ಆಗಿರುತ್ತೆ ಯಾವ ಥರ ಆ್ಯಕ್ಟಿವಿಟೀಸು ಇದು ಹಂಟಿಂಗ್ ಆಗಿರಲಿ ಗ್ರೇಸಿಂಗ್ ಆಗಿರಲಿ ಇವೆಲ್ಲದೂ ಕೂಡ ಮಾಡೋ ಹಾಗಿಲ್ಲ ಹಂಟಿಂಗು ಗ್ರೇಸಿಂಗು ಇವೆಲ್ಲದೂ ಕೂಡ ಮಾಡ್ಕೊಳ್ಳೋ ಹಾಗಿಲ್ಲ ಅಕಸ್ಮಾತ್ ಮಾಡ್ಕೋಬೇಕು ಅಂತಂದರೆ ಪರ್ಮಿಷನ್ ತೊಗೊಂಡು ಬಂದಿರಬೇಕು ಸೊ ಆಲ್ ಬ್ಯಾಂಡ್ ಅಂತ ಹೇಳ್ಬಿಟ್ಟು ಬರೆದಿರ್ತೀನಿ ನಾನು ಎಲ್ಲ ಆ್ಯಕ್ಟಿವಿಟೀಸು ಕೂಡ ಬ್ಯಾನ್ ಆಗಿರುತ್ತೆ ಈಗ ನೆಕ್ಸ್ಟು ಪ್ರೊಟೆಕ್ಟೆಡ್ ಅಂತಂದರೆ ಏನಾಗಿರುತ್ತೆ ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ಸ್ವಲ್ಪ ಆ್ಯಕ್ಟಿವಿಟೀಸ್ ಪರ್ಮಿಟ್ ಮಾಡಿರ್ತಾರೆ ಸಮ್ ಪರ್ಮಿಟ್ ಅಂತ ಬರೆದಿರ್ತೀನಿ ನಾನು ಸೊ ಸಮ್ ಪರ್ಮಿಟ್ ಅಂತಂದರೆ ಏನಾಗಿರುತ್ತೆ ಕೆಲವೊಂದು ಆ್ಯಕ್ಟಿವಿಟೀಸ್ ಮಾತ್ರ ಪರ್ಮಿಟ್ ಮಾಡ್ಕೊಂಬಿಟ್ಟಿರ್ತಾರೆ ಅಂತ ಸೊ ರೈಟ್ ಟು ಆ್ಯಕ್ಟಿವಿಟೀಸ್ ಆರ್ ಸಮ್ಟೈಮ್ಸ್ ಗಿವನ್ ಟು ಕಮ್ಯುನಿಟೀಸ್ ಯಾ ಅಲ್ಲಿ ಇರುವಂಥ ಕಮ್ಯುನಿಟೀಸ್ಗೆ ಇದನ್ನು ಕೊಟ್ಟಿರ್ತಾರೆ ಸೊ ಇಷ್ಟು ರಿಸರ್ವ್ಡ್ ಅಂದರೆ ಏನು ಪ್ರೊಟೆಕ್ಟೆಡ್ ಅಂದರೆ ಏನು ಅಂತ ನಿಮಗೆ ಗೊತ್ತಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ರಿಸರ್ವ್ ಅಂತ ಹೇಳಿ ಬಂದ ತಕ್ಷಣ ನಮ್ಮಲ್ಲಿ ಫಸ್ಟ್ ರಿಸರ್ವ್ ಫಾರೆಸ್ಟ್ ಯಾವುದು ಫಸ್ಟ್ ರಿಸರ್ವ್ ಫಾರೆಸ್ಟ್ ಯಾವುದು ನಿಮಗೇನಾದರೂ ನೆನಪಿದ್ರೆ ಹಂಗೆ ಕಮೆಂಟ್ ಸೆಕ್ಷನಲ್ಲಿ ಹಂಗೆ ಇರಿ ನೀವು ಅಲ್ಲಿವರೆಗೂ ನಾನು ಬರೆದು ಬಿಟ್ಟಿರ್ತೀನಿ ಫಸ್ಟ್ ರಿಸರ್ವ್ ಫಾರೆಸ್ಟ್ ಯಾವುದು ಫಸ್ಟ್ ರಿಸರ್ವ್ ಫಾರೆಸ್ಟ್ ಬಂದ್ಬಿಟ್ಟು ನಮಗೆ ಸತ್ಪುರ ನ್ಯಾಷ್ನಲ್ ಪಾರ್ಕ್ ಸತ್ಪುರ ನ್ಯಾಷನಲ್ ಪಾರ್ಕ್ ಸೊ ಸತ್ಪುರ ನ್ಯಾಷನಲ್ ಪಾರ್ಕು ಎಲ್ಲಿರುವಂಥದ್ದು ಅಂತಂದರೆ ಮಧ್ಯಪ್ರದೇಶ್ ಸೊ ಇದು ಬಂದುಬಿಟ್ಟು ಫಸ್ಟ್ ರಿಸರ್ವ್ ಫಾರೆಸ್ಟು ಇಂಡಿಯಾದಲ್ಲಿ ರಿಸರ್ವ್ ಅಂತಂದ್ರೇನು ಎಲ್ಲ ಆ್ಯಕ್ಟಿವಿಟೀಸು ಕೂಡ ಆಗಿರುತ್ತೆ ಏನಾದರೂ ಮಾಡಬೇಕು ಆ್ಯಕ್ಟಿವಿಟಿ ಅಂತಂದರೆ ಆಗಿ ಪರ್ಮಿಷನ್ನ ತೊಗೊಂಡು ಬಂದಿರಬೇಕು ಸೊ ಇಲ್ಲಿ ಇವೆರಡು ಬೇಸಿಕ್ಸ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ನ್ಯಾಷನಲ್ ಪಾರ್ಕು ಮತ್ತು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅದ್ರ ಬಗ್ಗೆ ತಿಳ್ಕೊಳೋಣ ನ್ಯಾಷನಲ್ ಪಾರ್ಕ್ ಅಂದ್ರೆ ಏನು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂದ್ರೆ ಏನು ಈ ಡಿಫ್ರೆನ್ಸ್ ನಮಗೆ ಫಸ್ಟು ಗೊತ್ತಿರಬೇಕು ನ್ಯಾಷನಲ್ ಪಾರ್ಕ್ ಅಂದರೆ ಏನಾಗಿರುತ್ತೆ ಅಂತಂದರೆ ಕಂಪ್ಲೀಟ್ ಹ್ಯಾಬಿಟ್ಯಾಟ್ ಕವರ್ ಆಗಿರುತ್ತೆ ಸೊ ಕಂಪ್ಲೀಟ್ ಅಲ್ಲಿ ಕವರ್ ಆಗಿರುತ್ತೆ ಇರುವಂಥ ಕಂಪ್ಲೀಟ್ ಏರಿಯಾದರಲ್ಲಿ ಕವರ್ ಆಗಿರುತ್ತೆ ಬಟ್ ಅದೇ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಯಾವುದಕ್ಕೆ ಮಾಡಿರ್ತೀವಿ ಅಂತಂದರೆ ಇದು ಪರ್ಟಿಕ್ಯುಲರ್ ಒಂದು ಪರ್ಟಿಕ್ಯುಲರ್ ಸ್ಪೀಶೀಸ್ಗೋಸ್ಕರ ಮಾಡ್ಕೊಂಡಿರ್ತೀವಿ ಒಂದು ಪರ್ಟಿಕ್ಯುಲರ್ ಸ್ಪೀಶೀಸ್ಗೋಸ್ಕರ ಮಾಡ್ಕೊಂಡಿರ್ತೀವಿ ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಯಾವುದೋ ಒಂದು ಸ್ಪೀಸೀಸ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈಗ ಅದರಲ್ಲಿ ಟೈಗರ್ ಆಗಿರ್ಬೋದು ಲಯನ್ ಆಗಿರ್ಬೋದು ಅವನ್ನೆಲ್ಲದನ್ನೂ ನಾವೇನಂತ ಕರಿತೀವಿ ಪರ್ಟಿಕ್ಯುಲರ್ ಸ್ಪೀಸೀಸ್ಗೋಸ್ಕರ ಇರೋದ್ರಿಂದ ಅದು ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿರುತ್ತೆ ಇವಾಗ ಇದಕ್ಕೆ ನಾವು ಎಕ್ಸಾಂಪಲ್ ನೋಡ್ಕೋಬೇಕು ನ್ಯಾಷನಲ್ ಪಾರ್ಕಿಗೆ ಎಕ್ಸಾಂಪಲ್ ನೋಡ್ಕೋಬೇಕು ಅಂತಂದರೆ ನಮಗೆ ಜಿಮ್ ಕಾರ್ಬೆಟ್ ಇದೆ ಅದಾದಮೇಲೆ ಕರ್ನಾಟಕದಲ್ಲೂ ಎಷ್ಟೊಂದು ಇದ್ದಾವೆ ನಮಗೆ ನ್ಯಾಷನಲ್ ಪಾರ್ಕು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕು ಅದಾದಮೇಲೆ ನಾಗರೋಳೆ ಬಂಡೀಪುರ ಇವೆಲ್ಲದೂ ಕೂಡ ಇದ್ದಾವೆ ಅದೇ ನಾವು ಪರ್ಟಿಕ್ಯುಲರ್ ಸ್ಪೀಸಿಸ್ಗೆ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ಇಲ್ಲಿ ಏನಾಗುತ್ತೆ ನಮಗೆ ಏನದು ಟೈಗರ್ ಸ್ಯಾಂಕ್ಚುರಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಎಕ್ಸಾಂಪಲ್ ಇಲ್ಲಿ ವೈಟ್ ಟೈಗರ್ ವೈಟ್ ಟೈಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅದಾದಮೇಲೆ ಬೇರೆ ಬೇರೆ ಸ್ಕ್ವರಲ್ಸ್ಗೋಸ್ಕರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಈ ಥರ ಕೊಟ್ಟಿರ್ತಾರೆ ಸೊ ಡಿಫ್ರೆನ್ಸ್ ಏನು ಅಂತಂದರೆ ನ್ಯಾಷನಲ್ ಪಾರ್ಕು ಕಂಪ್ಲೀಟ್ ಹ್ಯಾಬಿಟೆಟ್ ಇರುತ್ತೆ ಎಲ್ಲ ಅಲ್ಲಿ ಇರುವಂಥ ಸ್ಪೀಸೀಸ್ ಎಲ್ಲದೂ ಕೂಡ ಕವರ್ ಆಗಿರುತ್ತೆ ಬಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಪ್ರ ಇದು ಸ್ಪೀಸೀಸ್ಗೋಸ್ಕರ ಮಾಡ್ಕೊಂಡಿರ್ತಾರೆ ಇಲ್ಲಿ ಇದನ್ನು ಮಾರ್ಕ್ ಮಾಡಿರ್ತಾರೆ ಮಾರ್ಕ್ಡ್ ಬೌಂಡ್ರಿ ಮಾರ್ಕ್ಡ್ ಬೌಂಡ್ರಿ ಕರೆಕ್ಟಾಗಿ ಬೌಂಡ್ರಿ ಎಲ್ಲಿವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇಲ್ಲಿಂದ ಇಲ್ಲಿವರೆಗೂ ನಮಗೆ ಇಷ್ಟು ದೊಡ್ಡದೇ ನಮಗೆ ನ್ಯಾಷನಲ್ ಪಾರ್ಕ್ ಬರುವಂಥದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಬೌಂಡ್ರೀಸು ಅಷ್ಟೊಂದು ನೋ ಮಾರ್ಕ್ಡ್ ಬೌಂಡ್ರೀಸ್ ಅಂತಂದರೆ ಬೌಂಡ್ರಿ ಇರತ್ತೆ ಬಟ್ ಕಂಪ್ಲೀಟಾಗಿ ಇದೇ ಬೌಂಡ್ರಿ ಅಂತ ಹೇಳ್ಬಿಟ್ಟು ಇರೋಲ್ಲ ನೋ ಮಾರ್ಕ್ಡ್ ಬೌಂಡ್ರೀಸು ಬಟ್ ನಮಗೆ ನ್ಯಾಷನಲ್ ಪಾರ್ಕ್ಸಲ್ಲಿ ಏನಾಗಿರುತ್ತೆ ಅಂತಂದರೆ ಕಂಪ್ಲೀಟಾಗಿ ಬೌಂಡ್ರಿ ಎಲ್ಲಿರಬೇಕು ಅಂತ ಹೇಳ್ಬಿಟ್ಟರು ಮಾರ್ಕು ಮಾಡ್ಕೊಂಡ್ಬಿಟ್ಟಿರ್ತಾರೆ ಇಲ್ಲಿ ಯಾಕೆ ಮಾರ್ಕ್ ಮಾಡ್ಕೊಂಡಿರಲ್ಲ ಅಂತಂದರೆ ಇವಾಗ ಒಂದು ಏರಿಯಾ ಇಷ್ಟನ್ನ ನಾವು ಮಾರ್ಕ್ ಮಾಡ್ಕೊಂಬಿಟ್ಟಿದ್ದೀವಿ ಅಂತ ಅಂದ್ಕೊಂಡು ನಾವು ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಇದು ಯಾವುದಕ್ಕೋಸ್ಕರ ಟೈಗರ್ಗೋಸ್ಕರ ಇರುವಂಥದ್ದು ಈಗ ಟೈಗರ್ ಹೊರಗಡೆ ಇಲ್ಲಿ ಓಡೋಗ್ಬಿಡ್ತು ಅಂತಂದರೆ ಇಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ಅದು ಅಲ್ಲಿ ರೂಲ್ಸ್ ಬೇರೆ ಇರುತ್ತಲ್ಲ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರ ಇದರಲ್ಲಿ ಬೌಂಡ್ರಿ ಬಂದುಬಿಟ್ಟು ಕಂಪ್ಲೀಟಾಗಿ ಮಾರ್ಕ್ ಮಾಡ್ಕೊಂಡಿರಲ್ಲ ಯಾಕಂದರೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇವೆಲ್ಲದೂ ಕೂಡ ಪಾರ್ಕ್ ಒಳಗಡೆ ಬರುವಂಥದ್ದು ಪಾರ್ಕ್ ಒಳಗಡೆ ಇದೇನಿದೆ ಅಂತಂದರೆ ಇಷ್ಟು ದೊಡ್ಡ ಪರ್ಟಿಕ್ಯುಲರ್ ಏರಿಯಾ ಇದೆ ಅಂತಂದರೆ ಇದ್ರೊಳಗಡೆ ಇಷ್ಟು ಏರಿಯಾ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೋಗ್ಬಿಟ್ಟು ಕರೆಯುವಂಥದ್ದು ಅದಕ್ಕೆ ಅದನ್ನು ಹೇಳಿರುವಂಥದ್ದು ಅದು ದೊಡ್ಡದು ಪಾರ್ಕ್ ದೊಡ್ಡದು ನಮಗೆ ಪಾರ್ಕು ಅದಕ್ಕಿಂತ ಚಿಕ್ಕದು ಬರುವಂಥದ್ದು ನಮಗೆ ಏನು ಅಂತಂದರೆ ಸ್ಯಾಂಕ್ಚುರೀಸು ಅದಕ್ಕಿಂತ ಚಿಕ್ಕದು ಬಂದಿರುತ್ತೆ ಅಂತ ಬಟ್ ಇದರಲ್ಲಿ ಏನಂತಂದರೆ

ಈಗ ಈಗ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಇಷ್ಟು ದೊಡ್ಡದು ನಮಗೆ ಇಲ್ಲಿ ಪರ್ಮಿಟ್ ಮಾಡಿರಲ್ಲ ಇಲ್ಲಿ ಯಾಕೆ ಪರ್ಮಿಟ್ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಂಡಿರ್ಬೋದು ಬಟ್ ಇಲ್ಲಿ ಪರ್ಮಿಟ್ ಯಾಕೆ ಮಾಡ್ಕೊಂಡಿರ್ತಾರೆ ಅಂತ ಅಂದರೆ ನೋಡಿ ಕೆಲವೊಂದು ಕಡೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದರೆ ಈ ಏರಿಯಾದಲ್ಲಿ ಯಾವುದೊಂದು ಸ್ಪೀಷೀಸ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ ಈ ಏರಿಯಾದಲ್ಲಿ ಮುಂಚೆಯಿಂದಲೇ ಎಷ್ಟೊಂದು ಜನ ಕಮ್ಯುನಿಟೀಸ್ ಎಷ್ಟೊಂದು ಕಮ್ಯುನಿಟೀಸ್ ಎಷ್ಟೊಂದು ಟ್ರೈಬ್ಸ್ಗಳೆಲ್ಲದು ಕೂಡ ಇರ್ಬೋದು ಅಲ್ವಾ ಸೊ ಅಷ್ಟು ಟ್ರೈಬ್ಸ್ ಅವೆಲ್ಲ ಇದ್ದಾವೆ ಅಂತಂದರೆ ಅವುಗಳ ಹೆಲ್ಪ್ ಕೂಡ ತೊಗೋಬೋದಲ್ಲ ನಾವು ಪ್ರೊಟೆಕ್ಷನ್ಗೆ ಅದ್ರ ಜೊತೆಗೆ ಈ ಏರಿಯಾದಲ್ಲಿ ಟ್ರೈಬ್ಸು ಅಥವಾ ಕಮ್ಯುನಿಟೀಸ್ ಇರುತ್ತೆ ಅವು ಅಟ್ಲೀಸ್ಟ್ ಅವ್ರಿಗೋಸ್ಕರ ಅಟ್ಲೀಸ್ಟ್ ನಾವು ಏನಾದ್ರು ಬಿಡಬೇಕು ಅವರು ಫಾರೆಸ್ಟಿಂದನೇ ಅವ್ರ ರಿಸೋರ್ಸ್ ಎಲ್ಲದು ಕೂಡ ತಗೊಂಡಿರ್ತಾರೆ ಅದಕ್ಕೋಸ್ಕರ ಅದನ್ನು ಪರ್ಮಿಟು ಮಾಡ್ಕೊಂಡಿರ್ತಾರೆ ಇಲ್ಲಿ ಇಲ್ಲಿ ಪರ್ಮಿಟು ಮಾಡ್ಕೊಂಡಿರಲ್ಲ ಸೊ ಈಗ ಪರ್ಮಿಷನ್ ತೊಗೋಬೇಕು ಅಂತಂದರೆ ಇಲ್ಲಿ ಎಕ್ಸೆಪ್ಷನ್ನು ಇಲ್ಲಿ ನೋಡಿ ಹ್ಯೂಮನ್ ಆ್ಯಕ್ಟಿವಿಟೀಸು ಏನು ಅಲೌ ಮಾಡಲ್ಲ ಎಲ್ಲದು ಕೂಡ ಇಲ್ಲಿ ಅಲೌ ಮಾಡಿರಲ್ಲ ಬಟ್ ಅಕಸ್ಮಾತ್ ಏನಾದರೂ ಸರಿ ಅಲೌ ಮಾಡಬೇಕು ಅಥವಾ ಪರ್ಮಿಷನ್ ಬೇಕು ಅಂತಂದರೆ ಪರ್ಮಿಷನ್ ತೊಗೊಬೇಕಲ್ಲ ಸೊ ಪರ್ಮಿಷನ್ ಯಾರಿಂದ ತೊಗೋಬೇಕು ಅಂತಂದರೆ ಇದನ್ನು ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಆಫ್ ಸ್ಟೇಟ್ ಸೊ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಆಫ್ ಸ್ಟೇಟ್ ಎರಡರಲ್ಲೂ ಕೂಡ ಏನಾದ್ರು ಎಕ್ಸ್ಟ್ರಾ ತೊಗೋಬೇಕು ಅಂತಂದರೆ ಏನಾದ್ರು ಮಾಡಬೇಕು ಅಂತಂದರೆ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಆಫ್ ಸ್ಟೇಟು ಇವರು ಪರ್ಮಿಷನ್ ಕೊಡಬಹುದು ಯಾವ್ದ್ರ ಅಂಡ್ರಲ್ಲಿ ಪರ್ಮಿಷನ್ ಕೊಡ್ತಾರೆ ಅಂತಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಅಂಡರಲ್ಲಿ ಅವರು ಪರ್ಮಿಷನ್ನ ಕೊಡ್ತಾರೆ ಇಲ್ಲಿ ಆ್ಯಕ್ಟಿವಿಟೀಸ್ ಪರ್ಮಿಟ್ ಮಾಡಿರ್ತಾರೆ ಇಲ್ಲಿ ಆ್ಯಕ್ಟಿವಿಟೀಸ್ ಯಾವ ಥರ ಪರ್ಮಿಟ್ ಮಾಡಿರ್ತಾರೆ ಗ್ರೇಸಿಂಗ್ ಮಾಡ್ಬೋದು ಫೈರ್ ಫೈರ್ವುಡ್ ಕಲೆಕ್ಷನ್ ಮಾಡ್ಕೊಳ್ಬೋದು ಅದಾದಮೇಲೆ ಸೆಟಲ್ಮೆಂಟು ಇಲ್ಲಿ ಅಲೌ ಇರಲ್ಲ ಇಲ್ಲಿ ಸೆಟಲ್ಮೆಂಟ್ಸ್ ನಾಟ್ ಅಲೌಡ್ ಸೆಟಲ್ಮೆಂಟ್ಸು ಇಲ್ಲಿ ಅಲೌ ಮಾಡ್ತಾ ಇರಲ್ಲ ಅದಾದ ಮೇಲೆ ನಾವು ನೋಡಬೇಕು ಅಂತಂದರೆ ಕೆಲವೊಂದು ಸೆಟ್ಲ್ಮೆಂಟ್ಸು ಅಲೋ ಮಾಡ್ಕೊಂಡಿರ್ತಾರೆ ಬಟ್ ಅದಕ್ಕೂ ಕೂಡ ಕೆಲವೊಂದು ಎಕ್ಸೆಪ್ಷನ್ಸ್ ಇರುತ್ತೆ ಇಲ್ಲಿ ಸೆಟ್ಲ್ಮೆಂಟ್ಸ್ಗೂ ಕೂಡ ಕೆಲವೊಂದು ಎಕ್ಸೆಪ್ಷನ್ಸ್ ಇರುತ್ತೆ ಅದ್ರ ಪ್ರಕಾರ ಮಾಡ್ಕೊಂಡಿರ್ತಾರೆ ಯಾಕಂತಂದ್ರೆ ಮುಂಚೆನೇ ಅಕಸ್ಮಾತ್ ಇಲ್ಲಿ ಕಮ್ಯುನಿಟೀಸ್ಗಳೆಲ್ಲ ಉಳ್ಕೊಂಡ್ಬಿಟ್ಟಿತ್ತು ಅಂತಂದರೆ ಅವರಿಗೆ ಅಲ್ಲಿ ಸೆಟಲ್ಮೆಂಟ್ ಪ್ರೊವೈಡ್ ಮಾಡಬೇಕಾಗುತ್ತೆ ಸೊ ಅದಕ್ಕೂ ಕೂಡ ಎಕ್ಸೆಪ್ಷನ್ಸ್ ಇರುತ್ತೆ ಬಟ್ ಬೇಸಿಕ್ ಡಿಫ್ರೆನ್ಸ್ ಅಂತೂ ಇಷ್ಟಿರುತ್ತೆ ಕಂಪ್ಲೀಟ್ ಹ್ಯಾಬಿಟ್ಯಾಟು ಪರ್ಟಿಕ್ಯುಲರ್ ಸ್ಪೀಷೀಸು ಮಾರ್ಕ್ಡ್ ಬೌಂಡ್ರಿ ಇರುತ್ತೆ ಮಾರ್ಕ್ ಬೌಂಡ್ರಿ ಇರಲ್ಲ ಸ್ಯಾಕ್ರೋ ಆಗಿರುತ್ತೆ ಇಲ್ಲಿ ಬೌಂಡ್ರೀಸು ಅದಾದ್ಮೇಲೆ ಹ್ಯೂಮನ್ ಆಕ್ಟಿವಿಟೀಸ್ ಇರಲ್ಲ ಇಲ್ಲಿ ಹ್ಯೂಮನ್ ಆಕ್ಟಿವಿಟೀಸ್ ಇರುತ್ತೆ ಅದರಲ್ಲಿ ಪರ್ಮಿಷನ್ ಯಾರು ಕೊಡ್ತಾರೆ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಆಫ್ ಸ್ಟೇಟ್ ಪರ್ಮಿಷನ್ ಕೊಡ್ತಾರೆ ನೆಕ್ಸ್ಟ್ ಇಂಪಾರ್ಟೆಂಟ್ ನಮಗೆ ಕನ್ಸರ್ವೇಷನ್ ರಿಸರ್ವ್ ಅಂದರೆ ಏನು ಕಮ್ಯುನಿಟಿ ರಿಸರ್ವ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು ಸೊ ಕನ್ಸರ್ವೇಷನ್ ರಿಸರ್ವ್ ಇದರಲ್ಲಿ ಏನು ಪಾಯಿಂಟು ಫಸ್ಟ್ ಒಂದು ಇದನ್ನು ಯಾರು ಡಿಕ್ಲೇರ್ ಮಾಡ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಕನ್ಸರ್ವೇಷನ್ ರಿಸರ್ವ್ ಇದೆ ಅಂತಂದರೆ ಅದನ್ನು ಸ್ಟೇಟ್ ಗೌರ್ಮೆಂಟು ಡಿಕ್ಲೇರ್ ಮಾಡುತ್ತೆ ಬಟ್ ಅದೇ ಕಮ್ಯುನಿಟಿ ರಿಸರ್ವ್ ಇದೆ ಅಂತಂದರೆ ಒಂದು ಕಮ್ಯುನಿಟಿ ಅಥವಾ ಪ್ರೈವೇಟ್ ಇಂಡಿವಿಜುವಲ್ ಇದನ್ನು ಡಿಕ್ಲೇರ್ ಮಾಡುತ್ತೆ ಕಮ್ಯುನಿಟಿ ಆರ್ ಪ್ರೈವೇಟ್ ಇವರು ಅದನ್ನು ಡಿಕ್ಲೇರ್ ಮಾಡ್ತಾರೆ ಸೊ ಕಮ್ಯುನಿಟಿ ಅಥವಾ ಪ್ರೈವೇಟ್ ಅದನ್ನು ಡಿಕ್ಲೇರ್ ಮಾಡ್ತಾರೆ ಇದು ನೋಡಿ ಯೂಶ್ವಲಾಗಿ ಕನ್ಸರ್ವೇಷನ್ ರಿಸರ್ವ್ ಬಂದುಬಿಟ್ಟು ಯೂಶ್ವಲಾಗಿ ಏನಿರುತ್ತೆ ಅಂತಂದರೆ ಇದು ಪ್ರೊಟೆಕ್ಟೆಡ್ ಏರಿಯಾಸ್ ಇರುತ್ತಲ್ಲ ಪ್ರೊಟೆಕ್ಟೆಡ್ ಏರಿಯಾಸ್ಗೆ ಏರಿಯಾಸ್ ಆರ್ ಬಿಸೈಡ್ ಅಂತ ಬರ್ತಿರ್ತೀನಿ ಪ್ರೊಟೆಕ್ಟೆಡ್ ಏರಿಯಾಸ್ ಪಕ್ಕದಲ್ಲೇ ಇವೆಲ್ಲದೂ ಕೂಡ ಇರುತ್ತೆ ಪ್ರೊಟೆಕ್ಟೆಡ್ ಏರಿಯಾ ಅಥವಾ ಎರಡು ಪ್ರೊಟೆಕ್ಟೆಡ್ ಏರಿಯಾ ಇದೆ ಅದನ್ನು ಲಿಂಕ್ ಮಾಡಬೇಕು ಅಲ್ಲಿ ಇರೋಂಥದಕ್ಕೆ ನಾವು ಕನ್ಸರ್ವೇಷನ್ ರಿಸರ್ವ್ ಅಂತ ಹೇಳ್ಬಿಟ್ಟು ಕರಿತೀವಿ ಆದರೆ ಕಮ್ಯುನಿಟಿ ರಿಸರ್ವ್ ಬಂದ್ಬಿಟ್ಟು ಇದು ಪ್ರೈವೇಟ್ ಲ್ಯಾಂಡ್ ಆಗಿರುತ್ತೆ ಪ್ರೈವೇಟ್ ಲ್ಯಾಂಡು ಅಥವಾ ಒಂದು ಕಮ್ಯುನಿಟಿ ಬಂದ್ಬಿಟ್ಟು ಒಂದು ಲ್ಯಾಂಡ್ ತೊಗೊಂಡಿರುತ್ತೆ ಆ ಥರದ್ದು ಲ್ಯಾಂಡ್ ಆಗಿರುತ್ತೆ ಇದನ್ನು ನೋಡ್ಕೊಳ್ಳೋರು ಯಾರು ಅಂತಂದರೆ ಇದನ್ನು ಕನ್ಜರ್ವೇಷನ್ ರಿಸರ್ವ್ ಮ್ಯಾನೇಜ್ಮೆಂಟ್ ಕಮ್ಯುನಿಟಿ ಕನ್ಜರ್ವೇಷನ್ ರಿಸರ್ವ್ ಮ್ಯಾನೇಜ್ಮೆಂಟ್ ಕಮಿಟಿ ಇದನ್ನು ನೋಡ್ಕೊತಾ ಇರುತ್ತೆ ಇದರಲ್ಲಿ ಅದೇ ಥರ ಕನ್ಸರ್ವೇಷನ್ ಥರ ಇರುತ್ತಲ್ಲ ಆ ಥರ ಕಮ್ಯುನಿಟಿ ರಿಸರ್ವ್ ಮ್ಯಾನೇಜ್ಮೆಂಟ್ ಕಮ್ಯುನಿ ಕಮಿಟಿ ಸೊ ಇವರು ಕೂಡ ಕಮಿಟಿ ಮಾಡ್ಕೊಂಡಿರ್ತಾರೆ ಮೇನ್ ಏನು ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ ಈ ಕಮ್ಯುನಿಟಿ ಬಂದ್ಬಿಟ್ಟು ಪ್ರೈವೇಟ್ ಲ್ಯಾಂಡ್ ಆಗಿರುತ್ತೆ ಆದರೆ ಕಂಜರ್ವೇಷನ್ ರಿಸರ್ವ್ ಬಂದ್ಬಿಟ್ಟು ಏನಾಗಿರುತ್ತೆ ಅಂತಂದರೆ ನಮಗೆ ಇದು ಗೌರ್ಮೆಂಟು ಡಿಕ್ಲೇರ್ ಮಾಡ್ಕೊಳ್ಳುವಂಥ ಆಗಿರುತ್ತೆ ಈಗ ಇದಕ್ಕೆ ಎಕ್ಸಾಂಪಲ್ ನಾವು ತೊಗೋಬೇಕು ಅಂತಂದರೆ ಇಲ್ಲಿ ನೋಡಿ ಇದು ತಿರುಪ್ಪಡೈ ತಿರುಪ್ಪಡೈ ಮರಥೂರ್ ತಿರುಪದೈ ಮರಥೂರ್ ಎಲ್ಲಿರುವಂಥದ್ದು ಇದು ತಮಿಳ್ನಾಡಲ್ಲಿರುವಂಥದ್ದು ಇದು ಇಂಡಿಯಾದ ಫಸ್ಟು ಕನ್ಜರ್ವೇಷನ್ ರಿಸರ್ವ್ ಇದು ಇಂಡಿಯಾದ ಫಸ್ಟು ಕನ್ಸರ್ವೇಷನ್ ರಿಸರ್ವ್ ಇದು ಆಯಿತಾ ಇದರಲ್ಲಿ ನಾವು ಎಕ್ಸಾಂಪಲ್ ನೋಡ್ಕೋಬೇಕು ಅಂತಂದರೆ ಫಸ್ಟ್ ಫಸ್ಟು ಯಾವುದು ಬರುತ್ತೆ ನಮಗೆಲ್ಲಿ ಕೇಶೋಪುರ್ ಕೇಶವಪುರ್ ಚಂಬ ಕೇಶವಪುರ್ ಚಂಬ್ ಎಲ್ಲಿರುವಂಥದ್ದು ಇದು ಪಂಜಾಬಲ್ಲಿರುವಂಥದ್ದು ಇದು ಇಂಡಿಯಾದ ಫಸ್ಟ್ ಕಮ್ಯುನಿಟಿ ರಿಸರ್ವ್ ಇಂಡಿಯಾದ ಫಸ್ಟು ಕಮ್ಯುನಿಟಿ ರಿಸರ್ವ್ ಆಗಿರುತ್ತೆ ಸೊ ಎಲ್ಲ ಡಿಫ್ರೆನ್ಸ್ ಏನಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಇದು ತಿರುಪಡೆ ಮತ್ತು ಕೇಶವಪುರ್ ಇದು ಏನಿದು ಕೇಶವಪುರ್ ಬರುತ್ತಲ್ಲ ಕೇಶವಪುರ್ ಬರುತ್ತಲ್ಲ ಇದು ರವಿ ಮಸ್ತೆ ಬ್ಯಾಸ್ ನದಿ ಏನು ಹರಿಯುತ್ತೆ ಅದರ ಅದರ ಮಧ್ಯದಲ್ಲಿ ಬರೋವಂಥದ್ದು ಇದು ಈಗ ನಾವು ನೋಡ್ಕೊಂಡಿರುವಂಥದ್ದು ಇಂಡಿಯನ್ ಇನಿಷಿಯೇಟಿವ್ಸ್ ಅದು ಇಂಡಿಯಾದಲ್ಲಿ ಸೇವ್ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡ್ಕೊಂಡಿದ್ದಾರೆ ಅಂತ ಅದೇ ಥರ ನಾವು ಇಂಟರ್ನ್ಯಾಷ್ನಲ್ ಇನಿಷಿಯೇಟಿವ್ ನೋಡ್ಕೊಳ್ಬೇಕು ಅಂತಂದರೆ ಸೊ ಇಂಟರ್ನ್ಯಾಷ್ನಲ್ ಇನಿಷಿಯೇಟಿವ್ ಇಂಟರ್ನ್ಯಾಷ್ನಲಿ ಬರುವಂಥದ್ದು ನಮಗೆ ಅದರಲ್ಲಿ ಫಸ್ಟನ್ನು ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಸೊ ರಿಸರ್ವ್ಸ್ ಬಯೋಸ್ಫಿಯರ್ ರಿಸರ್ವ್ ಬಂದ್ಬಿಟ್ಟು ಇದು ಇಂಟರ್ನ್ಯಾಷ್ನಲ್ ಇನಿಷಿಯೇಟಿವ್ ಇದರಲ್ಲಿ ಪಾಯಿಂಟ್ಸ್ ಏನು ಅಂತಂದರೆ ಬಯೋಸ್ಫಿಯರ್ ರಿಸರ್ವ್ ಅಂತಂದರೆ ತುಂಬ ದೊಡ್ಡದಾಗಿರಬೇಕು ಏರಿಯಾ ಲಾರ್ಜ್ ಏರಿಯಾ ಇರಬೇಕು ವೈಲ್ಡ್ ಲೈಫು ಇರಬೇಕು ಅದರಲ್ಲಿ ಅದಾದಮೇಲೆ ಅದರಲ್ಲಿ ಬೇರೆ ಥರ ಪ್ಲ್ಯಾಂಟ್ಸ್ ಇರಬೇಕು ಅದಾದಮೇಲೆ ಅನಿಮಲ್ ರಿಸೋರ್ಸಸ್ಸು ಇವೆಲ್ಲದೂ ಕೂಡ ಇರಬೇಕು ಟ್ರೆಡಿಷನಲಿ ಲೈಫ್ ಆಫ್ ಟ್ರೈಬಲ್ ಲಿವಿಂಗ್ ಇನ್ ಏರಿಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ ಸೊ ಇದರಲ್ಲಿ ಬಯೋಸ್ಫೇರ್ ರಿಸರ್ವ್ ಅಂದ್ರೇನು ಇದು ಎಲ್ಲದಕ್ಕಿಂತ ದೊಡ್ಡದಾಗಿರುವಂಥ ಏರಿಯಾ ಇದರಲ್ಲಿ ಬೇಕಾದ್ರೆ ಒಂದು ನ್ಯಾಷನಲ್ ಪಾರ್ಕು ಕೂಡ ಬರ್ಬೋದು ಒಂದು ನ್ಯಾಷನಲ್ ಪಾರ್ಕ್ ಬರ್ಬೋದು ಅಥವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನು ಕೂಡ ಬರ್ಬೋದು ಒಂದು ಬರ್ಬೋದು ಇಲ್ಲ ಒಂದಕ್ಕಿಂತ ಜಾಸ್ತಿನೂ ಕೂಡ ಬರ್ಬೋದು ಅಂತಂದರೆ ಫುಲ್ಲು ನಾವು ನೋಡ್ಕೋಬೇಕು ಅಂತಂದರೆ ಇಷ್ಟು ದೊಡ್ಡದು ನಮಗೆ ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಇರುತ್ತೆ ಇದ್ರ ಒಳಗಡೆ ನಮಗೆ ಯಾವುದೋ ರೀಜನಲ್ಲಿ ನಮಗೆ ಇಷ್ಟು ಒಂದು ನ್ಯಾಷ್ನಲ್ ಪಾರ್ಕ್ ಇರ್ಬೋದು ಇದ್ರ ಒಳಗಡೆ ನಮಗೆ ವೈಲ್ಡ್ ಲೈಫ್ ಸ್ಯಾಂಚುರಿ ಬರುತ್ತೆ ಸೊ ಎಲ್ಲದಕ್ಕಿಂತ ದೊಡ್ಡದು ಯಾವುದು ಇರುತ್ತೆ ಬಯೋಸ್ಫಿಯರ್ ರಿಸರ್ವ್ ಇರುತ್ತೆ ಒಳಗಡೆ ಬರೋಂಥದ್ದು ನಮಗೆ ನ್ಯಾಷನಲ್ ಪಾರ್ಕು ಅದ್ರ ಒಳಗಡೆ ಬರುವಂಥದ್ದು ಯಾವುದು ನಮಗೆ ಅಂತಂದರೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸೊ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಹೇಳ್ಬಿಟ್ಟು ನಿಮಗೆ ಇವಾಗ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಇಷ್ಟು ತುಂಬ ಇಂಪಾರ್ಟೆಂಟು ಇದರಲ್ಲಿ ಏನು ನೋಟ್ ಮಾಡ್ಕೋಬೇಕು ನಾವು ಅಂತಂದರೆ ಇದನ್ನು ಇಂಟರ್ನ್ಯಾಷನಲಿ ರೆಕಗ್ನೈಸ್ ಮಾಡ್ಕೊಂಡಿರ್ತಾರೆ ಆ ರೆಕಗ್ನೇಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕೊಡೋಂಥದ್ದೇ ನ್ಯಾಷನಲ್ ಗೌರ್ಮೆಂಟು ಸೊ ಸೆಂಟ್ರಲ್ ಗೌರ್ಮೆಂಟ್ ಏನಿರುತ್ತಲ್ಲ ಅದು ಗೌರ್ಮೆಂಟು ರೆಕಗ್ನೈಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿರುತ್ತೆ ಇದು ಯಾರ ಜ್ಯೂರಿಸ್ಟಿಕ್ಷನಲ್ಲಿರತ್ತೆ ಅಥವಾ ಯಾರು ಇದನ್ನು ನೋಡ್ಕೊತಾರೆ ಅಂತಂದರೆ ಪರ್ಟಿಕ್ಯುಲರ್ ಸ್ಟೇಟ್ಸ್ ಅವನ್ನು ನೋಡ್ಕೊಳ್ಳುತ್ತೆ ಸೊ ಯಾವ್ಯಾವ ಸ್ಟೇಟಲ್ಲಿ ಆ ಬಯೋಸ್ಫೇರ್ ಇದ್ದಾವೆ ಆ ರಿಸರ್ವ್ ಇದೆಯಲ್ಲ ಆ ಸ್ಟೇಟು ಅದನ್ನು ನೋಡ್ಕೊಳುತ್ತೆ ಸೊ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡು ಇಂಟರ್ನ್ಯಾಷ್ನಲಿ ರೆಕಗ್ನೈಸ್ ಮಾಡ್ಕೊಳ್ಳೋದಕ್ಕೆ ಕೊಡೋವಂಥದ್ದು ಯಾವುದು ಸ್ಟೇಟ್ಸು ರೆಕಗ್ನೈಸ್ ಕೊಡುತ್ತೆ ರೆಕಗ್ನೈಸ್ ಮಾಡ್ಕೊಂಡ್ಮೇಲೆ ಅವುಗಳ ಪ್ರೊಟೆಕ್ಷನ್ ಅಥವಾ ಅವರ ಜುರಿಸ್ಟಿಕ್ಷನ್ ಯಾವುದ್ರಲ್ಲಿ ಬರುತ್ತೆ ಅಂತಂದರೆ ಅದು ಪರ್ಟಿಕ್ಯುಲರ್ ಯಾವ ಏರಿಯಾದಲ್ಲಿ ಅಥವಾ ಯಾವ ಸ್ಟೇಟಲ್ಲಿರತ್ತೆ ಅದರ ಏರಿಯಾದಲ್ಲಿ ಅವು ಬರುತ್ತೆ ನೆಕ್ಸ್ಟು ನಾವು ನೋಡ್ಕೋಬೇಕಾಗಿರೋವಂಥದ್ದು ಝೋನ್ಸ್ಗಳು ಸೊ ಇದು ಏನೇನು ಬಯೋಸ್ಫಿಯರ್ ರಿಸರ್ವ್ಸಲ್ಲಿ ಝೋನ್ಸ್ ಬರುತ್ತೆ ಅದನ್ನು ನಾವು ನೋಡ್ಕೊಳೋಣ ಇವಾಗ ಒಂದು ಬಂದ್ಬಿಟ್ಟು ಕೋರ್ ಝೋನ್ ಬರುತ್ತೆ ಕೋರ್ ಝೋನ್ ಅಂತಂದರೆ ಎಲ್ಲಿ ಇಂಪಾರ್ಟೆಂಟ್ ಇದೆ ಕಂಪ್ಲೀಟು ಆ ಆ ಝೋನ್ಗೆ ಕೋರ್ ಝೋನ್ ಅಂತ ಹೇಳ್ಬಿಟ್ಟು ಕರೀತಾರೆ ಸೊ ಕೋರ್ ಝೋನ್ ಅಂತಂದರೆ ಇದರಲ್ಲಿ ಸ್ಟ್ರಿಕ್ಟ್ ಪ್ರೊಹಿಬಿಷನ್ ಇರುತ್ತೆ ಸ್ಟ್ರಿಕ್ಟ್ ಪ್ರೊಹಿಬಿಷನ್ ಇರುತ್ತೆ ಸ್ಟ್ರಿಕ್ಟ್ ಪ್ರೊಹಿಬಿಷನ್ ಈಕೋಸಿಸ್ಟಮ್ ಇರುತ್ತೆ ಯಾವುದೇ ಥರದ್ದು ಹ್ಯೂಮನ್ ಆ್ಯಕ್ಟಿವಿಟಿ ಇರಲ್ಲ ನೋ ಹ್ಯೂಮನ್ ಆ್ಯಕ್ಟಿವಿಟಿ ಸೊ ಇದನ್ನು ಕೋರ್ ಝೋನ್ ಅಂತ ಹೇಳ್ಬಿಟ್ಟು ಕರೀತಾರೆ ಯಾಕಂತಂದರೆ ಅದು ಪರ್ಟಿಕ್ಯುಲರ್ ಝೋನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಬಫರ್ ಝೋನ್ ಅಂತ ಬರುತ್ತೆ ನೆಕ್ಸ್ಟ್ ಯಾವುದು ನಮಗೆ ಬಫರ್ ಝೋನ್ ಅಂತ ಬರುತ್ತೆ ಈ ಬಫರ್ ಝೋನ್ ಬಂದ್ಬಿಟ್ಟು ಸೈಂಟಿಫಿಕ್ ರಿಸರ್ಚು ಈ ಸೈಂಟಿಫಿಕ್ ರಿಸರ್ಚ್ ಮಾಡ್ಕೊಳ್ಳೋದಕ್ಕೆ ಇಲ್ಲಾಂತಂದರೆ ಟ್ರೈನಿಂಗ್ ಮಾಡ್ಕೊಳ್ಳೋದಕ್ಕೆ ಇಲ್ಲಾಂತಂದರೆ ಎಜುಕೇಷನ್ ಕೊಡೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ಕೊತಾ ಇರ್ತಾರೆ ಇಲ್ಲಿ ಆ್ಯಕ್ಟಿವಿಟಿ ಬಂದ್ಬಿಟ್ಟು ಲಿಮಿಟೆಡ್ ಇರುತ್ತೆ ಲಿಮಿಟೆಡ್ ಹ್ಯೂಮನ್ ಆ್ಯಕ್ಟಿವಿಟಿ ಆಯಿತಾ ಲಿಮಿಟೆಡ್ ಹ್ಯೂಮನ್ ಆ್ಯಕ್ಟಿವಿಟಿ ಕಂಪ್ಲೀಟಾಗಿ ಇಲ್ಲದೆ ಇರೋದು ಕೋರ್ ಝೋನು ಅದಾದಮೇಲೆ ನಮಗೆ ಬಫರ್ ಝೋನ್ ಬರುತ್ತೆ ಹೊರಗಡೆ ನಾವು ನಾವೇನಂತ ಕರಿತೀವಿ ಫ್ರೀ ಝೋನ್ ಅಂತ ಹೇಳ್ಬಿಟ್ಟು ಕರಿತೀವಿ ಇಲ್ಲಾಂತಂದರೆ ಟ್ರಾನ್ಸಿಷನ್ ಝೋನ್ ಅಂತ ಹೇಳ್ಬಿಟ್ಟು ಕರಿತೀವಿ ಟ್ರಾನ್ಸಿಷನ್ ಝೋನ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಇದೇನಾಗತ್ತೆ ಅಂತಂದರೆ ಇಲ್ಲಿ ಹ್ಯೂಮನ್ ಆ್ಯಕ್ಟಿವಿಟಿ ಪರ್ಮಿಟ್ ಆಗಿರುತ್ತೆ ಸೊ ಹ್ಯೂಮನ್ ಆ್ಯಕ್ಟಿವಿಟಿ ಏನಿರುತ್ತಲ್ಲ ಅದನ್ನು ಇಲ್ಲಿ ಪರ್ಮಿಟ್ ಮಾಡಿರ್ತಾರೆ ಹ್ಯೂಮನ್ ಆಕ್ಟಿವಿಟಿ ಇಲ್ಲಿ ಪರ್ಮಿಟ್ ಮಾಡಿರ್ತಾರೆ ಇಲ್ಲಿ ಸೆಟಲ್ಮೆಂಟ್ಸು ಕ್ರಾಪ್ಸು ರಿಕ್ರಿಯೇಷನ್ ಫಾರೆಸ್ಟ್ರಿ ಅವೆಲ್ಲದು ಕೂಡ ಇದರಲ್ಲಿ ಮಾಡ್ಕೊತಾ ಇರ್ಬೋದು ಸೊ ಇಷ್ಟು ನಿಮಗೆ ಬಯೋಸ್ಫಿಯರ್ ರಿಸರ್ವ್ ಬಗ್ಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಇವಾಗ ಅವೆಲ್ಲ ಗೊತ್ತಾದ ಮೇಲೆ ನಮಗೆ ಇವು ಮಧ್ಯದಲ್ಲಿ ಡಿಫ್ರೆನ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಟ್ಲೀಸ್ಟ್ ನಮಗೆ ಅರ್ಥ ಆಗುತ್ತೆ ಏನು ನೋಡ್ತಾ ಇದ್ದೀವಿ ಅಂತ ಸೊ ವೈಲ್ಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತಂದ್ರೆ ಏನು ನ್ಯಾಚುರಲ್ ಹ್ಯಾಬಿಟೇಟ್ ಆಗಿರುತ್ತೆ ಯಾರು ಇದನ್ನು ಓನ್ ಮಾಡ್ಕೊಂಡಿರ್ತಾರೆ ಗೌರ್ಮೆಂಟ್ ಇಲ್ಲ ಓನ್ ಮಾಡ್ಕೊಂಡಿರುತ್ತೆ ಇಲ್ಲಾಂತಂದರೆ ಅವರು ಪ್ರೈವೇಟ್ ಏಜೆನ್ಸಿ ಇದನ್ನು ಓನ್ ಮಾಡ್ಕೊಂಡಿರುತ್ತೆ ಬಯೋಸ್ಫಿಯರ್ ರಿಸರ್ವ್ ಅಂತಂದರೆ ಏನಾಗುತ್ತೆ ಇದು ಬಂದುಬಿಟ್ಟು ಇಂಟರ್ನ್ಯಾಷ್ನಲಿ ರೆಕಗ್ನೈಸ್ಡು ಸೊ ಇದನ್ನು ಲ್ಯಾಂಡು ಗೌರ್ಮೆಂಟು ಅಲೋಕೇಟ್ ಮಾಡ್ಕೊಂಡಿರುತ್ತೆ ಇದನ್ನು ಸ್ಟೇಟು ಪ್ರೊಟೆಕ್ಟ್ ಮಾಡ್ಕೊಳತ್ತೆ ನ್ಯಾಷನಲ್ ಪಾರ್ಕ್ ಅಂತಂದರೆ ಏನು ಸೊ ತುಂಬ ಲಾರ್ಜ್ ಏರಿಯಾನ ಇದು ಕವರ್ ಮಾಡ್ಕೊಂಡಿರುತ್ತೆ ಇದ್ರೊಳಗಡೆ ನಮಗೆ ಸ್ಯಾಂಕ್ಚುರೀಸು ಬರುತ್ತೆ ಕೆಲವೊಂದು ರಿಸರ್ವ್ಸ್ ಬರುತ್ತೆ ಬಯೋಸ್ಫೇರ್ ರಿಸರ್ವಲ್ಲ ಇದು ಸೊ ಕೆಲವೊಂದು ರಿಸರ್ವ್ಸ್ ಬರುತ್ತೆ ಯಾಕಂತಂದರೆ ಬಯೋಸ್ಫೇರ್ ರಿಸರ್ವೇ ತುಂಬ ದೊಡ್ಡದಿರುತ್ತೆ ಒಳಗಡೆ ನ್ಯಾಷನಲ್ ಪಾರ್ಕ್ ಬರುತ್ತೆ ಇಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತಂದರೆ ಇದು ಕೆಲವೊಂದು ಇಲ್ಲ ಇಲ್ಲಾಂತಂದರೆ ಬರ್ಡ್ಸು ಇನ್ಸೆಕ್ಟ್ಸು ರೆಪ್ಟೈಲ್ಸ್ ಅವನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಪೀಸಿ ಸ್ಪೆಸಿಫಿಕ್ ಆಗಿ ಮಾಡ್ಕೊಂಡಿರ್ತಾರೆ ಬಯೋಸ್ಫೇರ್ ರಿಸರ್ವ್ ಅಂತಂದರೆ ಕಂಪ್ಲೀಟ್ ಬರ್ಡೈವೈರ್ಸಿಟಿನೇ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ನ್ಯಾಷ್ನಲ್ ಪಾರ್ಕ್ ಅಂತಂದರೆ ನಮಗೆ ಆ ಲ್ಯಾಂಡ್ ಆ ಲ್ಯಾಂಡ್ ಇರುವಂಥ ಏರಿಯಾ ಅಂತಂದರೆ ಅಲ್ಲೂ ಕೂಡ ಹಿಸ್ಟಾರಿಕಲ್ ಆಬ್ಜೆಕ್ಟ್ಸು ಇರ್ಬೋದು ಬೇರೆ ಪ್ಲಾಂಟ್ಸ್ ಆ್ಯನಿಮಲ್ಸು ಅವೆಲ್ಲದೂ ಕೂಡ ಇಲ್ಲಿ ಇರ್ಬೋದು ಇಲ್ಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತಂದರೆ ರೆಸ್ಟ್ರಿಕ್ಷನ್ಸ್ ಬಗ್ಗೆ ಇವಾಗಲೇ ನಾವು ನೋಡ್ಕೊಂಡಿದ್ದೀವಿ ರೆಸ್ಟ್ರಿಕ್ಷನ್ಸ್ ಕಮ್ಮಿ ಇರುತ್ತೆ ಅಂತ ನ್ಯಾಷನಲ್ ಪಾರ್ಕು ತುಂಬ ಜಾಸ್ತಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಬಯೋಸ್ಫಿಯರ್ ರಿಸರ್ವ್ ಅಂತಂದರೆ ನಾವು ಝೋನ್ಸ್ಗಳು ನೋಡ್ಕೊಂಡಿದೀವಲ್ಲ ಕೋರು ಬಫರು ಅದಾದಮೇಲೆ ಟ್ರಾನ್ಸಿಷನ್ ಝೋನು ಅಥವಾ ನಮಗೆ ಫ್ರೀ ಝೋನ್ ಅಂತ ಇರುತ್ತೆ ಇದರಲ್ಲಿ ನಮ್ಗೇನಿರುತ್ತೆ ಅಂತಂದರೆ ಸಬ್ಜೆಕ್ಟು ಇಲ್ಲಿ ಸಬ್ಜೆಕ್ಟ್ ಟು ದ ಪರ್ಟಿಕ್ಯುಲರ್ ಏರಿಯಾ ಆಫ್ ಬಯೋಸ್ವಿಯರ್ ರಿಸರ್ವ್ ಇಲ್ಲಿ ಪರ್ಮಿಷನ್ ಇಸ್ ರಿಕ್ವೈರ್ಡ್ ಅಂತಂದರೆ ಇಲ್ಲಿ ಹ್ಯೂಮನ್ ಆಕ್ಟಿವಿಟಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಹ್ಯೂಮನ್ ಆಕ್ಟಿವಿಟಿ ಅಂತಂದರೆ ಸ್ವಲ್ಪ ಫ್ರೀ ಆಗಿರುವಂಥದ್ದು ಯಾವುದು ವೈಲ್ಡ್ ಲೈಫ್ ಸ್ಯಾಂಚುರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸ್ವಲ್ಪ ಫ್ರೀ ಆಗಿರುತ್ತೆ ಯಾಕಂತಂದರೆ ಜನರ ಇಂಟ್ರಾಕ್ಷನ್ ಬೇಕಲ್ಲಿ ಅದಕ್ಕೋಸ್ಕರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತಂದರೆ ಇದನ್ನು ಟೈಪ್ ಫೋರ್ ಕ್ಯಾಟಗರಿಯಲ್ಲಿ ಇದನ್ನು ಸರ್ವಿಸ್ ಮಾಡ್ಕೊತಾ ಇರ್ತಾರೆ ಇದು ಬಂದುಬಿಟ್ಟು ಎಮ್ ಎ ಬಿ ಅಂತ ಬರುತ್ತೆ ಮ್ಯಾನ್ ಆ್ಯಂಡ್ ಬಯೋಸ್ಫಿಯರ್ ಪ್ರೋಗ್ರಾಮ್ ಅಂತ ಇದು ಯಾವುದ್ರಲ್ಲಿ ಬರುತ್ತೆ ಯುನೆಸ್ಕೋ ಅಂದ್ರಲ್ಲಿ ಬರುವಂಥದ್ದು ಯುನೆಸ್ಕೋದು ಮ್ಯಾನ್ ಆ್ಯಂಡ್ ಬಯೋಸ್ಫಿಯರ್ ಸೈಟ್ಸ್ ಅಂತ ಬರುತ್ತೆ ಅದರ ಅಂಡರಲ್ಲಿ ಇದು ಇದರಲ್ಲಿ ಎಸ್ಪೆಷಲಿ ನಾವು ಕರ್ನಾಟಕದಿಂದ ಯಾವುದಿದೆ ಅಂತಂದರೆ ನೀಲಗಿರಿ ಇದೆಯಲ್ಲ ಸೊ ನೀಲಗಿರಿ ಬಂದ್ಬಿಟ್ಟು ನಮಗೆ ಟೂ ತೌಸಂಡಲ್ಲಿ ಮ್ಯಾನ್ ಆ್ಯಂಡ್ ಬಯೋಸ್ಫೇರ್ ರಿಸರ್ವಲ್ಲಿ ಅದನ್ನು ಬಯೋಸ್ಫೇರ್ ರಿಸರ್ವ್ ಅಂತ ಹೇಳ್ಬಿಟ್ಟು ಸೈಟಲ್ಲಿ ಮಾಡ್ಕೊಂಡಿರುವಂಥದ್ದು ಸೊ ಕರ್ನಾಟಕದಿಂದ ಅದು ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ನೀಲಗಿರಿ ಆ್ಯಕ್ಚುಲಿ ನೀಲಗಿರಿ ನಾವು ನೋಡಬೇಕು ಅಂತಂದರೆ ಕರ್ನಾಟಕ ಅಷ್ಟೇ ಬರಲ್ಲ ಅದರಲ್ಲಿ ತಮಿಳ್ನಾಡು ಬರುತ್ತೆ ಕರ್ನಾಟಕ ಬರುತ್ತೆ ಮತ್ತು ಕೇರಳ ಕೂಡ ಬರುತ್ತೆ ಎಲ್ಲದೂ ಸೇರಿಕೊಂಡು ನೀಲಗಿರಿ ಇರುವಂಥದ್ದು ಅದಾದಮೇಲೆ ನೆಕ್ಸ್ಟ್ ನಾವು ನೋಡ್ಕೋಬೇಕು ಅಂತಂದರೆ ನ್ಯಾಷನಲ್ ಪಾರ್ಕು ಕೂಡ ನಮಗೆ ಐ ಯು ಸಿ ಒಂದು ಪ್ರೊಟೆಕ್ಷನ್ ಏರಿಯಾ ಕ್ಯಾಟಗರಿ ಟೂ ಅಂಡರಲ್ಲಿ ಈ ಥರ ಪ್ರೊಟೆಕ್ಷನ್ನು ಕೊಟ್ಟಿರ್ತಾರೆ ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿವರೆಗೂ ಅರ್ಥ ಆಗಿದ್ದರೆ ಹ್ಯಾಶ್ ಟ್ಯಾಗ್ ನ್ಯಾಷನಲ್ ಪಾರ್ಕು ವೈಲ್ಡ್ ಲೈಫ್ ಸ್ಯಾಂಚುರಿ ಬಯೋಡೈವರ್ಸಿಟಿ ಎನ್ ಡಬ್ಲ್ಯೂ ಬಿ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ ಅಟ್ಲೀಸ್ಟ್ ಕಮೆಂಟ್ ಮಾಡ್ಕೊಂಡಿರಿ ಸ್ವಲ್ಪ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ ಇವೆಲ್ಲದ್ರದ್ದು ಪಿ ಡಿ ಎಫ್ ಬೇಕು ಅಂತಂದರೆ ಈ ನಂಬರಿಗೆ ನೀವು ವಾಟ್ಸಪ್ ಮಾಡ್ಕೊಂಡಿರ್ಬೋದು ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ